हाय हेलो फ्रेंड्स एल्लरिगू नमस्कार वेलकम बैक टू उमा पावगड़ा कुकिंग चैनल इवत्तिन रेसिपी बंदु वेजिटेबल फ्राइड राइस सास इल्दले हेग माड़ोदंत नोड़ोना बन्नी वेजिटेबल फ्राइड राइस माड़ोदक्के इल्ली ओंद अर्ध बौल अष्टु अन्न तगोंडिदीनि ओंदु गड्डे बेल्लुळ्ळिन चिक्त कट माडि इट्कोंडिदीनि ओंद अर्ध इंचिन शुंठिन कट माडि इट्कोंडिदीनि ओंद 4 रिंद 5 बीन्स ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಎರಡು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಲೆಕೋಸನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ಟೌ ಮೇಲೆ ಒಂದು ಬಾಣಲಿ ಇಡೋಣ ಬಾಣಲಿ ಬಿಸಿ ಆದಮೇಲೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆದ ನಂತರ ಈ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಹಾಕೋಣ ಇದು ಸ್ವಲ್ಪ ಫ್ರೈ ಆದ ಮೇಲೆ ತರಕಾರಿಗಳು ಹಾಕೋಣ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಯಾವುದೇ ಆದಂತಹ ಸಾಸ್ನ ಯೂಸ್ ಮಾಡ್ತಾ ಇಲ್ಲ ಮನೆಯಲ್ಲಿ ಇರುವ ತರಕಾರಿನೇ ಉಪಯೋಗಿಸಿ ಫ್ರೈಡ್ ರೈಸ್ ರುಚಿ ಬರೋ ತರ ಮಾಡ್ತಾ ಇದೀನಿ ಹೇಗೆ ಅಂತ ನೋಡೋಣ ನೋಡಿ ಈ ಟೈಮ್ ಅಲ್ಲಿ ಬೀನ್ಸ್ ಈ ಕ್ಯಾರೆಟ್ ಮತ್ತೆ ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತೆ ಈ ಕೋಸು ಇಷ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕೋಣ ಇದು ಒಂದು 50 ಭಾಗದಷ್ಟು ಫ್ರೈ ಆಗಲಿ ಜಾಸ್ತಿ ಬೇಯಿಸೋದು ಬೇಡ ಒಂದು ಅರ್ಧ ಭಾಗದಷ್ಟು ಬೆಂದ್ರೆ ಸಾಕು ಈ ಫ್ರೈಡ್ ರೈಸ್ ಮಾಡಬೇಕಂದ್ರೆ ನಾವು ಸ್ಟೌನ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ನಾ ಮೀಡಿಯಂ ಅಲ್ಲಿ ಇಟ್ರೆ ತರಕಾರಿ ಎಲ್ಲ ಮೆತ್ತಗಿರುತ್ತೆ ಸ್ವಲ್ಪ ಕ್ರಿಸ್ಪಿ ಆಗಿರಬೇಕಂದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ನೋಡಿ ಇದು ಒಂದು 50 ಭಾಗದಷ್ಟು ಆಗ್ತಾ ಇದೆ ಈ ಟೈಮ್ ಅಲ್ಲಿ ನಾವು ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕೋಣ ನೋಡಿ ಬಿಸಿ ಇದೆ ಅನ್ನ ಮಾಡ್ಕೋಬೇಕು ಅಂತ ಏನಿಲ್ಲ ನೋಡಿ ನಾ ಬಿಸಿ ಅನ್ನನೇ ಮಾಡ್ಕೋಬೇಕು ಅಂತ ಏನಿಲ್ಲ ಬೆಳಗ್ಗೆ ಮಾಡಿರೋದಿದ್ದೇನೆ ಮಾಡ್ಕೋಬಹುದು ಇದಕ್ಕೆ ಅಂತ ಬಿಸಿದ್ ಮಾಡ್ಕೋಬೇಕು ಅಂತ ಏನಿಲ್ಲ ರೈಸ್ ಇಲ್ಲ ಅಂದ್ರೆ ಮಾಡ್ಕೊಳ್ಳಿ ನೋಡಿ ಈ ತರ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಇದರಲ್ಲೇನೆ ಸ್ವಲ್ಪ ಪೆಪ್ಪರ್ ಪೌಡರ್ ಅಂದ್ರೆ ಮೆಣಸು ಪೌಡರ್ ಸ್ವಲ್ಪ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಒಂದು ಚಿಟಿಕೆ ಅಷ್ಟು ಗರಂ ಮಸಾಲಾ ಹಾಕೊಳ್ಳೋಣ ಇಷ್ಟೇ ಸಾಕು ಫ್ರೆಂಡ್ಸ್ ಮತ್ತೆ ಯಾವುದೇ ರೀತಿಯ ಸಾಸುಗಳು ಬೇಡ ನೋಡಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ರೈಸ್ ನ ಎಲ್ಲಾನ ಒಂದಕ್ಕೊಂದು ಬೆರೆಯ ತರ ಈ ತರ ತಿರುಕೊಳ್ಳೋಣ ನಾನು ಇಲ್ಲಿ ಯಾವುದೇ ರೀತಿಯ ಸಾಸುಗಳನ್ನು ಹಾಕ್ತಾ ಇಲ್ಲ ಸಾಸ್ ಹಾಕೊಂಡ್ರೆ ಇದು ಚೈನೀಸ್ ಫುಡ್ ಆಗುತ್ತೆ ಸಾಸ್ ಹಾಕೊಂಡಿಲ್ಲ ಅಂದ್ರೆ ನಮ್ಮ ಕರ್ನಾಟಕದ ಫುಡ್ ಆಗುತ್ತೆ ಆರೋಗ್ಯಕರವಾದ ಫುಡ್ ಆಗುತ್ತೆ ಇದೊಂದು ಮನಸಲ್ಲಿ ಇಟ್ಕೋಬೇಕು ನಾವು ಆರೋಗ್ಯ ಕಾಪಾಡಿಕೊಳ್ಳಬೇಕು ಅಂದ್ರೆ ಆ ತರದ್ದೆಲ್ಲಾನ ಅವಾಯ್ಡ್ ಮಾಡಬೇಕು ನಮಗೆ ಯಾವುದು ಆರೋಗ್ಯಕ್ಕೆ ಒಳ್ಳೆಯದನ್ನ ಅದನ್ನ ಮಾತ್ರ ನಾವು ಆರಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ತರಕಾರಿ ಬೇಕು ಅಂದರೆ ನಾವು ಕ್ಯಾಪ್ಸಿಕಮ್ ಹಾಕೋಬೋದು ಬಟಾಣಿ ಹಾಕೋಬೋದು ಮತ್ತು ಸ್ಪ್ರಿಂಗ್ ಆನಿಯನ್ ಹಾಕೋಬೋದು ಯಾವುದಿರುತ್ತೋ ನಮ್ಮ ಮನೆಯಲ್ಲಿ ಅದನ್ನೇ ಹಾಕ್ಕೊಳ್ಳೋಣ ಇದಕ್ಕೆ ಅಂತ ಹೊಸದಾಗಿ ಅಂಗಡಿಯಿಂದ ತಂದು ಹಾಕೋಳ ಅವಶ್ಯಕತೆ ಇರಲ್ಲ ಯಾವುದಿರುತ್ತೋ ಮನೆಯಲ್ಲಿ ಅದನ್ನೇ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋಣ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ಉಮಾ ಪಾವಗಡ ಕುಕಿಂಗ್ ಚಾನಲ್ನ ನೋಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು